ಇನ್ನು ಚುನಾವಣೆ ಹತ್ತಿರ ಬರ್ತಾ ಇದೆ. ಒಂದು ಕಡೆ ಎಚ್ ಡಿ ರೇವಣ್ಣ ಅವರ ಕುಟುಂಬ ಟೆಂಪಲ್ ರನ್ಸ್ ಅನ್ನ ಹೊಡೆದಿದೆ. ಈಗಾಗಲೇ ಗಮನಿಸಬಹುದು ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಫೈನಲ್ ಆಗಿಲ್ಲ, ಗೊಂದಲಗಳು ಆಗೇ ಇದೆ. ನವದುರ್ಗಿ ಚಂಡಿಕಾ ಯಾಗವನ್ನ ಎಚ್ ಡಿ ರೇವಣ್ಣ ಕುಟುಂಬ ಮಾಡಿಸಿದೆ. ನಿನ್ನೆ ರಾತ್ರಿಯಿಂದ ಬೆಳಗಿನವರೆಗೂ ಕೂಡ ಕೊಲ್ಲೂರು ಮೊಯ್ಕಾಂಬಿಕಾ ದೇವಸ್ಥಾನದಲ್ಲಿ ನಡೆದಿರುವಂತಹ ಯಾಗ ಇದು. ಚುನಾವಣೆಯ ಸಮಯದಲ್ಲಿ ರೇವಣ್ಣ ಮತ್ತು ಕುಟುಂಬದಿಂದ ವಿಶೇಷ ನವದುರ್ಗಿ ಚಂಡಿಕಾ ಯಾಗವನ್ನ ಮಾಡಲಾಗಿದೆ. ನಿನ್ನೆ ಬೆಳಗ್ಗೆ ರಾತ್ರಿಯಿಂದ ಬೆಳಗ್ಗೆ ತನಕ ಮಾಡಲಾಗಿದೆ. ಸಿಂಹಾಸನಕ್ಕಾಗಿ ದೇವರ ಮೊರೆ ಹೋದ್ರ ಹಾಗಾದ್ರೆ ಎಚ್ ಡಿ ರೇವಣ್ಣ ಚುನಾವಣೆಯ ಟೈಮ್ನಲ್ಲಿ ಮಾಜಿ ಸಚಿವ ರೇವಣ್ಣ ಅವರು ದೇವರ ಮೊರೆ ಹೋಗಿದ್ದಾರೆ. ನವದುರ್ಗಿ ಚಂಡಿಕಾ ಯಾಗವನ್ನ ಎಚ್ ಡಿ ರೇವಣ್ಣ ಅವರ ಕುಟುಂಬ ಮಾಡಿಸಿದೆ. ವೈಯಕ್ತಿಕ ರಾಜಕೀಯ ಯಶಸ್ಸು ಸಿಗಲಿ ಅಂತ ಯಾಗ ಮಾಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕಂತೂ ಟಿಕೆಟ್ ಗೊಂದಲ ಹಾಸನದಲ್ಲಿ ಇರುವಂಥದ್ದು. ಈ ಟಿಕೆಟ್ ಗೊಂದಲ ಆದಷ್ಟು ಬೇಗ ಬಗೆಹರಿಲಿ ಅನ್ನುವಂಥ ಫ್ರೀಡಂ ಆಪ್ ಅಲ್ಲಿ ಕಲಿತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅಂತ ನಿಟ್ಟಿನಲ್ಲೂ ಕೂಡ ಈ ಚಂಡಿಕಾ ಯಾಗವನ್ನ ಮಾಡಿರುವ ಸಾಧ್ಯತೆ ಇದೆ. ದೇವೇಗೌಡರ ಆರೋಗ್ಯ ಸುಧಾರಣೆ ಆಗಬೇಕು, ಹಾಗೆ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಪ್ರಾರ್ಥಿಸಿ ಯಾಗವನ್ನ ಮಾಡಲಾಗಿದೆಯಂತೆ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ಚಂಡಿಕಾ ಯಾಗವನ್ನ ಎಚ್ ಡಿ ರೇವಣ್ಣ ಕುಟುಂಬ ಮಾಡಿಸಿದೆ. ಈಗಾಗಲೇ ಚುನಾವಣೆಯ ಸಮಯ ಆಗಿರೋದ್ರಿಂದ ಈ ಯಾಗವನ್ನ ಮಾಡಿಸಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಗಮನಿಸಬೇಕು, ಎಚ್ ಡಿ ರೇವಣ್ಣ ಅವರ ಕುಟುಂಬ ದೇವರ ಪೂಜೆ ಪುನಸ್ಕಾರದಲ್ಲಿ ತೊಡಗಿಕೊಂಡಿರುತ್ತೆ. ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೂ ಕೂಡ, ರಾಜಕೀಯ ಆಗಿರ್ಬೋದು ಅಥವಾ ಸಭೆ ಸಮಾರಂಭ ಏನೇ ನಡೆದರೂ ಕೂಡ, ಮೊದಲು ಅವರು ದೇವರ ಮೊರೆ ಹೋಗೋದು ಮಾಮೂಲಿ ಅಂತ ಇದೆ ಅವರ ಕುಟುಂಬದಲ್ಲಿ. ಈಗ ಟಿಕೆಟ್ ಗೊಂದಲ ಕೂಡ ಒಂದು ಕಡೆ ಇದೆ, ಜೊತೆಗೆ ದೇವೇಗೌಡರ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಮುಂದಿನ ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಚಂಡಿಕಾ ಯಾಗವನ್ನ ಮಾಡಿಸಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ರಾತ್ರಿಯಿಂದ ಬೆಳಗ್ಗೆ ತನಕ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ನವದುರ್ಗಿ ಚಂಡಿಕಾ ಯಾಗವನ್ನ ಎಚ್ ಡಿ ರೇವಣ್ಣ ಕುಟುಂಬ ಮಾಡಿಸಿದೆ. ಫ್ರೀಡಂ ಆಪ್ ಅಲ್ಲಿ ಕಲಿತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.